ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರೆಸಿಪಿ ಬದಲಾಗಿ ಸಿಂಪಲ್ ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಏನಂದರೆ ಸ್ಮಾಲ್ ಫ್ರಿಜ್ ಆರ್ಗನೈಸ್ ವೀಡಿಯೋ ಮತ್ತು ಡೀಪ್ ಕ್ಲೀನಿಂಗ್ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ, ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು. ಐ ಹೋಪ್ ನಿಮಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೇಗನ್ಸ್ತಂತ ಕಮೆಂಟ್ ಮಾಡಿ. ಫ್ರಿಜ್ ಕ್ಲೀನ್ ಮಾಡೋ ಮುಂಚೆ ನಾನು, ಅಥವಾ ಮಾರ್ನಿಂಗ್ ಕ್ಲೀನ್ ಮಾಡೋದಾದರೆ ನೈಟು, ನಾನು ಈ ರೀತಿ ಒಂದು ಈ ಬಟನನ್ನು ಇಲ್ಲಿ ಆಫ್ ಮಾಡಿಟ್ಟಿರ್ತೀನಿ. ಈ ರೀತಿ ಬಟನ್ ಆಫ್ ಮಾಡೋದ್ರಿಂದ ಅಲ್ಲಿ ಏನೇ ಐಸ್ ಇರುತ್ತಲ್ಲ ಅದೆಲ್ಲ ನೀರಾಗಿ ಕರಗಿರುತ್ತೆ. ಆವಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ಐಸನ್ನೆಲ್ಲ ತೆಗಿಬೇಕು. ಅದಾದಮೇಲೆ ಫ್ರಿಜ್ಜಲ್ಲಿರೋಂಥ ಏನೇ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಹೊರಗಡೆ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಮಂತ್ಲಿ ಅಥವಾ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾವು ಮತ್ತೆ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ, ಪದೇ ಪದೇ ಒಂದು ವೀಕ್ಲಿ ಎಲ್ಲ. ನಾನಿಲ್ಲಿ ಕ್ಲೀನ್ ಮಾಡಿ ತುಂಬ ದಿನವೇ ಆಗಿತ್ತು, ಆಲೇ 2 ಮಂತ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಡೀಪ್ ಕ್ಲೀನ್ ಮಾಡ್ತಾ ಇರೋದ್ರಿಂದ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಫ್ರೀಸರಲ್ಲಿ ಏನೇ ಇರುತ್ತೆ ಅದೆಲ್ಲನೂ ಫಸ್ಟಿಗೆ ತೆಕ್ಕೊಂಡು ಐಸನ್ನೆಲ್ಲ ನೀಟಾಗಿ ತೆಕ್ಕೊತಾ ಇದ್ದೀನಿ. ಕ್ಲೀನ್ ಮಾಡೋ 2 ಅವರ್ ಅಥವಾ 3 ಅವರ್ ಮುಂಚೆ ನಾವು ಫ್ರಿಜ್ಜನ್ನು ಆಫ್ ಮಾಡೋದ್ರಿಂದ ಐಸ್ ಏನಿರುತ್ತೆ ನೋಡಿ ಅದೆಲ್ಲ ನೀಟಾಗಿ ಕೈಯಲ್ಲೇ ತೆಗಿಬೋದು. ಸ್ಪೂನ್ ಅಥವಾ ನೈಫ್ ಯಾವುದನ್ನು ಯೂಸ್ ಮಾಡ್ಬೋದು ಮಾಡಬಾರ್ದು ಅಂತ ಡೈರೆಕ್ಷನ್ ಮೊದಲೇ ಕೊಟ್ಟಿರ್ತಾರೆ, ನೋಡ್ಕೊಬೋದು. ನಂತರ ಅದರಲ್ಲಿರೋ ಅಂಥ ಪ್ಲೇಟ್ಸು ಮತ್ತು ಟ್ರೇ ಇದನ್ನೆಲ್ಲ ನಾನು ಸೋಪ್ನಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಅಥವಾ ಗ್ಲಾಸ್ ಕ್ಲೀನ್ ಮಾಡೋ ಅಂಥ ಕಾಲಿನ್ ಲಿಕ್ವಿಡ್ ಇರುತ್ತೆ ನೋಡಿ, ಅದರಲ್ಲೂ ಸಹ ಕ್ಲೀನ್ ಮಾಡ್ಕೊಬೋದು. ಇಲ್ಲಂತೂ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸೌಂಡ್ಸ್ ತುಂಬಾ ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ಇಲ್ಲಿ ನಾನು ಕ್ಲೀನ್ ಮಾಡಿದ್ದನ್ನೆಲ್ಲ ಆಯಿತು, ಇದನ್ನು ನೀರು ಸೋರಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗಡೆ ಈ ಫ್ರಿಜ್ ಮೇಲ್ಗಡೆ ಏನು ಬೆರಟಿರುತ್ತೆ ನೋಡಿ, ಅದರೊಳಗಡೆ ತುಂಬಾ ಗಲೀಜಿರುತ್ತೆ, ನಮಗೆ ಗೊತ್ತೇ ಆಗಿರಲ್ಲ ಅಷ್ಟು ಗಲೀಜು ಸೇರಿಕೊಂಡಿರುತ್ತೆ. ಅದನ್ನು ಈ ರೀತಿ ಒಂದು ಬ್ರಷ್ನ ಸಹಾಯದಿಂದ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಸೈಡ್ನೆಲ್ಲನೂ ನಾನು ಸಹ ಕಾಲಿನ್ ಯೂಸ್ ಮಾಡಿಲ್ಲ, ನಾನೇ ಮನೆಯಲ್ಲಿ ಮಾಡ್ಕೊಂಡಿರುವಂಥ DIY ಲಿಕ್ವಿಡಿಂದ ನಾನು ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡೋದಕ್ಕೆ ಒಂದು ಕಾಟನ್ ಬಟ್ಟೆ ಇದ್ದರೆ ಸಾಕು ನೋಡಿ, ಈಗ ನೀಟಾಗಿ ಬೆರಟೆಲ್ಲ ಕ್ಲೀನ್ ಆಗಿದೆ. ನಂತರ ಈಗ ಬ್ಯಾಕ್ ಸೈಡಲ್ಲಿ ಸಹ ನಾವು ಕ್ಲೀನ್ ಮಾಡ್ಕೊಬೇಕು, ಯಾಕಂದರೆ ಬ್ಯಾಕ್ ಸೈಡ್ ನಾವು ಫ್ರಿಜ್ ಇಟ್ಟ ಮೇಲೆ ಪದೇ ಪದೇ ತೆಗೆದು ನೋಡೋದೇ ಇಲ್ಲ, ತುಂಬಾ ಗಲೀಜಾಗಿರುತ್ತೆ. ಅಲ್ಲೂ ಸಹ ಕ್ಲೀನ್ ಮಾಡ್ಕೊಬೇಕು. ಮತ್ತು ಅಲ್ಲಿ ನೀರೆಲ್ಲ ಹೋಗಿ ಸ್ಟೋರ್ ಆಗಲಿಕ್ಕೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ, ಆ ನೀರನ್ನು ಕ್ಲೀನ್ ಮಾಡೋವಾಗ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಾವು ಇದನ್ನು ನೀರನ್ನು ಚೆಲ್ಲಬೇಕದು, ನೀರೆಲ್ಲ ಬಂದು ಸ್ಟೋರ್ ಆಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಎಷ್ಟೊಂದು ಗಲೀಜಿದೆ ಅಂತ. ನಾನು ಎಲ್ಲೆಲ್ಲಿ ಸಾಧ್ಯನೋ ನೀಟಾಗಿ ವಾಶ್ ಮಾಡಲಿಕ್ಕೆ ಅಲ್ಲೆಲ್ಲ ನೀಟಾಗಿ ವೈಪ್ ಮಾಡ್ಕೊತಾ ಇದ್ದೀನಿ. ಅದನ್ನು ತುಂಬಾ ಡಸ್ಟ್ ಆಗಿರುತ್ತೆ, ನಾವು ಡಸ್ಟನ್ನು ಕ್ಲೀನ್ ಮಾಡದೆ ಬಿಟ್ಬಿಟ್ರೆ ತುಂಬಾ ಗಟ್ಟಿಯಾಗಿ ಅದು ಜಿಡ್ಡು ಜಿಡ್ಡು ಥರ ಆಗಿರುತ್ತೆ, ಕ್ಲೀನ್ ಮಾಡೋದಕ್ಕೆ ಆಗಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಈ ರೀತಿ ವಾರಕ್ಕೆ ಅಥವಾ ತಿಂಗಳಿಗೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೇವಲ ಒಂದು ಒದ್ದೆ ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬಾಕ್ಸ್ನಲ್ಲಿ ನೀರು ಸ್ಟೋರೇಜ್ ಆಗಿದೆ, ನಾವು ತರಕಾರಿ ಅಥವಾ ಏನು ಇಟ್ಟಿರ್ತೀವಿ ನೋಡಿ ಅದರಲ್ಲಿ ಮಾಯಿಶ್ಚರೈಸರ್ ಅಬ್ಸರ್ವ್ ಆಗಿ ನೀರೆಲ್ಲ ಬಂದು ಸ್ಟೋರ್ ಆಗಿರುತ್ತೆ, ಅದು ಹಾಗೆ ಬಿಟ್ಟರೆ ಸ್ಮೆಲ್ ಬಂದುಬಿಡುತ್ತೆ, ಅದನ್ನು ಪದೇ ಪದೇ ಚೇಂಜ್ ಮಾಡ್ಕೊಬೇಕು. ನಾನಿಲ್ಲಿ ಯಾವಾಗ ಎಲ್ಲ ಕ್ಲೀನ್ ಮಾಡ್ತೀನೋ ಅವಾಗೆಲ್ಲ ಇದನ್ನು ನಾನು ನೀರನ್ನು ತೆಗೆದು ಅದನ್ನು ಡ್ರೈ ಆಗಿ ಇಡ್ತೀನಿ. ಬ್ಯಾಕ್ ಸೈಡ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟು ಕೂಡ ನಾನು ನೀಟಾಗಿ ಗ್ಲಾಸ್ನೆಲ್ಲ ಒರೆಸಿ ಮತ್ತೆ ಆರ್ಗನೈಸ್ ಮಾಡಿದ್ದೀನಿ, ಗ್ಲಾಸೆಲ್ಲ ಸೆಟ್ ಮಾಡಿದ್ದೀನಿ. ಕೆಳಗಡೆ ಬಂದು ನಮಗೆ ಈ ರೀತಿ ಒಂದು ಟ್ರ್ಯಾಕ್ ಕೊಟ್ಟಿದ್ದಾರೆ, ಈ ಇದರೊಳಗಡೆ ನಾನು ಡೈಲಿ ತರಕಾರಿ ತರಲಿಕ್ಕೆ ಅಥವಾ ಹಾಲು ಮೊಸರು ಈ ಥರದ್ದು ಏನಾದರೂ ತರಲಿಕ್ಕೆ ಬ್ಯಾಗ್ಗಳನ್ನ ನಾನು ಇಲ್ಲಿ ಇದರಲ್ಲೇ ಜೋಡಿಸಿಟ್ಕೊತೀನಿ. ಇಲ್ಲಿ ಅಕ್ಕಿ ಒಂದು ಪೇಪರ್ನ ಇಟ್ಕೊಂಡಿದ್ದೀನಿ, ಇದನ್ನು ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಈ ಪೇಪರ್ನಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ, ನಾವೇನೇ ಚಪಾತಿ ಲಟ್ಟಿಸ್ಬೋದು ಅಥವಾ ತುಂಬ ಜಾಸ್ತಿ ಏನಾದರೂ ಮಾಡಲಿಕ್ಕೆ ಅಥವಾ ಅಕ್ಕಿ ಒಣಗಿಸ್ಲಿಕ್ಕೆ ಹಪ್ಪಳ ಒಣಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಗ್ರಾಸರೀಸ್ ತರಲಿಕ್ಕೆ ಬ್ಯಾಗ್ಗಳು, ಹಾಲು ಈ ಥರ ಚಿಕ್ಕ ಪುಟ್ಟ ಬ್ಯಾಗ್ಸ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ನಂತರ ಈ ರೀತಿ ಒಂದು ಟಿಶ್ಯೂ ಸಿಗುತ್ತೆ ನೋಡಿ ಮಾರ್ಕೆಟ್ನಲ್ಲಿ,
ಇದನ್ನು ಈ ರೀತಿ ಕೆಳಗಡೆ ಇಟ್ಟು ಅದ್ರ ಮೇಲ್ಗಡೆ ನಾನು ಏನೇ ಇದ್ರೂ ಐಟಮ್ಸ್ನ ಜೋಡಿಸ್ಕೊತೀನಿ. ಆವಾಗ ಏನೇ ಗಲೀಜಾದ್ರೂ ನೀಟಾಗಿ ಕ್ಲೀನ್ ಮಾಡ್ಕೊಬೋದು, ಈಸಿ ಆಗುತ್ತೆ. ಅದಕ್ಕೋಸ್ಕರ ಅಥವಾ ನೀವು ನಾರ್ಮಲ್ ಟಿಶ್ಯೂ ಪೇಪರ್ ಇದ್ದರೆ ಅದರೂ ಸಹ ಇಟ್ಕೊಬೋದು. ಇದನ್ನು 1 or 2 times ನಾವು ವಾಶ್ ಮಾಡಿ ಕೂಡ ಯೂಸ್ ಮಾಡ್ಕೊಬೋದು. ಈಗ ಎಲ್ಲನೂ ನೀಟಾಗಿ ಒರೆಸಿದಾಯಿತು. ಈಗ ಎಲ್ಲನೂ ಜೋಡಿಸಿಟ್ಕೊತ ಇದ್ದೀನಿ ಬಾಕ್ಸಸ್ನೆಲ್ಲ. ಈಗ ಕಂಪ್ಲೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಯಾವ ರೀತಿ ನಾನು ಜೋಡಿಸಿದ್ದೀನಿ, ಸಿಂಪಲ್ಲಾಗಿ ಆರ್ಗನೈಸ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಮೊದಲನೇ ಸ್ಟೆಪ್ನಲ್ಲಿ ನಾನಿಲ್ಲಿ ಹೆಗ್ಗರ್ನ ಇಡೋದಕ್ಕೆ ಇಟ್ಕೊಂಡಿದ್ದೀನಿ ಡ್ರೈ, ಮತ್ತು 2 dry fruits ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಈ ಸೆಕ್ಷನಲ್ಲಿ ಫುಲ್ ಬೇಕಿಂಗ್ ಐಟಮ್ಸ್ ಮತ್ತು ಫುಡ್ ಕಲರ್ ಇದೆರಡೂ ಈ 2 sectionಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಕೆಳಗಡೆ ಚೈನೀಸ್ಗೆ ಫುಡ್ ಯೂಸ್ ಮಾಡೋ ಅಂಥ ಲಿಕ್ವಿಡ್ ಅಂದರೆ ಸೋಯಾ ಸಾಸ್, ಚಿಲ್ಲಿ ಸಾಸ್ ಈ ಥರದನ್ನ ಇಟ್ಕೊಂಡಿದ್ದೀನಿ. ನಂತರ 2 in 8 extra boxನ ಕೆಳಗಡೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಈ ಸೆಕ್ಷನ್ನಲ್ಲಿ ನಾನು ಫ್ರೀಝರ್ನಲ್ಲಿ ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ನ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಐಸ್ ಕ್ಯೂಬ್ದು ಬಾಕ್ಸು, ಸ್ವಲ್ಪ ಚಾಕ್ಲೇಟ್ಸು. ನಂತರ ಇಲ್ಲಿ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೀಸಸ್ನ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಈ ಫಸ್ಟ್ ಸ್ಟೆಪ್ನಲ್ಲಿ ನಾನು ಲಿಫ್ಟ್ ಓವರ್ ಫುಡ್ಸ್ ಏನಿರುತ್ತೆ ಅದು ಅಥವಾ ಚಟ್ನಿ ತೊಕ್ಕು, ಟೊಮೊಟೊ ತೊಕ್ಕು ಈ ಥರದನ್ನ ಇಟ್ಕೊಂಡಿದ್ದೀನಿ. ಮಜ್ಜಿಗೆ ಮಸಾಲೆ ಮಜ್ಜಿಗೆ ಮಾಡ್ತೀವಿ ಎವ್ರಿ ಡೇ, ಅದಕ್ಕೆ ನಾನು ಮಸಾಲೆನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಚಿಕ್ಕ ಬಾಕ್ಸ್ನಲ್ಲಿ ತೆಂಗಿನ ತುರಿಯನ್ನು ಕೂಡ ಇಟ್ಕೊಂಡಿದ್ದೀನಿ. ನಾನು ತೆಂಗಿನ ತುರಿಯನ್ನು ತುಂಬ ಜಾಸ್ತಿ ತುರಿದು ಇಟ್ಕೊಳ್ಳಲ್ಲ, ಬೇಕಂದರೆ ಅದು ಬೇಗ ಹಾಳಾಗುತ್ತೆ. ನಾವು ಏನೇ ಫ್ರೀಝರಲ್ಲಿ ಇಟ್ಟರೂ ಕೂಡ ಅದು ಅಷ್ಟು ಟೇಸ್ಟ್ ಕೊಡಲ್ಲ. 2-3 ದಿನಕ್ಕಾಗೋಷ್ಟು ಮಾತ್ರ ನಾನು ತೆಂಗಿನ ತುರಿಯನ್ನು ತುರಿದು ಇಟ್ಕೊಂಡಿರ್ತೀನಿ. ನೆಕ್ಸ್ಟು ಕೆಳಗಡೆ ಸ್ಟೆಪ್ನಲ್ಲಿ ನಾನು ಫುಲ್ ತರಕಾರಿನಷ್ಟೇ ಜೋಡಿಸಿಟ್ಕೊಳ್ಳೋಕ್ಕೆ ಈ ಬಾಕ್ಸ್ನ ತೊಗೊಂಡಿದ್ದೀನಿ. ಇದು ನಾವು ಮೀಶೋನಲ್ಲಿ ತೊಗೊಂಡಿದ್ದು. ತರಕಾರಿ ಫ್ರೂಟ್ಸು ಕಟ್ ಮಾಡಿಡೋದಕ್ಕೆ ತುಂಬ ಚೆನ್ನಾಗಿದೆ. ಅದು ಏನೇ ನೀರು ಸೋರಿದ್ರೂ ಸಹ ಕೆಳಗಡೆ ಅದಕ್ಕೆ ಒಂದು ಟ್ರೇ ಥರ ಇರುತ್ತೆ, ಅದ್ರ ಕೆಳಗಡೆ ನೀರು ಹೋಗುತ್ತೆ, ತರಕಾರಿಗೆ ಅದು ತಾಕಲ್ಲ. ತುಂಬ ಚೆನ್ನಾಗಿ ಇಟ್ಕೊಬೋದು ಅಂತಲೇ ಹೇಳ್ತೀನಿ. ಈ ಬಾಕ್ಸ್ಗಳಲ್ಲಿ ಸೊಪ್ಪು, ತರಕಾರಿ, ಹಣ್ಣು ಯಾವುದನ್ನಾದರೂ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಯೂಸ್ಫುಲ್ ಅಂತಲೇ ಹೇಳ್ತೀನಿ ಈ ಬಾಕ್ಸ್ಗಳನ್ನ ತೊಗೊಂಡಿರೋದು. ನೆಕ್ಸ್ಟು ಸ್ಟೆಪ್ನಲ್ಲಿ ನಾನು ಖಾಲಿ ಬಿಟ್ಟಿದ್ದೀನಿ ಒಂದು ಬಾಕ್ಸ್ನಲ್ಲಿ ಹಾಲು ಮೊಸರು ಇಟ್ಕೊಳ್ಳೋದಕ್ಕೆ ಇದೊಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ತರಕಾರಿ ಏನಾದರೂ ತಂದಾಗ ಅಲ್ಲಿ ಜೋಡಿಸ್ಕೊತೀನಿ. ನಂತರ ಈ ಕೆಳಗಡೆ ರ್ಯಾಕ್ನಲ್ಲಿ ನಾನು ಏನು ಡ್ರೈ ಕಾಳುಗಳಿರುತ್ತೆ ನೋಡಿ, ಒಣಕಾಳುಗಳು, ಮಸಾಲೆ ಪೌಡರ್ ಈ ಥರದನ್ನು ಒಂದು ಜಿಪ್ ಲಾಕ್ ಕವರ್ನಲ್ಲಿ ಹಾಕಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನಾನು ತುಂಬ ಜಾಸ್ತಿ ಎಲ್ಲನೂ ಒಂದೇ ಕಡೆ ಇಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ಯಾವುದು ತರಕಾರಿ ಯಾವುದನ್ನು ಇಡೋದಿಲ್ಲ, ಮಸಾಲೆ ಜಾಸ್ತಿ ಯಾವುದು ಯೂಸ್ ಮಾಡಲ್ಲ, ಅದನ್ನು ಮಾತ್ರ ಅಲ್ಲಿ ಇಟ್ಟಿರ್ತೀನಿ ಅಷ್ಟೇ. ಹಾಗೆಯೇ ಸ್ವಲ್ಪ ಡೋರ್ ಸೆಕ್ಷನಲ್ಲೂ ಸಹ ನಾನು 1-3 ಕಾಳುಗಳನ್ನ ಇಟ್ಕೊಂಡಿದ್ದೀನಿ, ಅವರೆಕಾಳು ಅಥವಾ ತಡ್ನಿಕಾಳು ಈ ಥರದ್ದು ಒಣಕಾಳುಗಳನ್ನ. ಹಾಗೆಯೇ ಒಂದು ಬಾಕ್ಸ್ನಲ್ಲಿ ಆಲಿನ್ ಪೌಡರ್ನು ಕೂಡ ಯೂಸ್ ಮಾಡಿದ್ದೀನಿ. ಸ್ವೀಟ್ ಮಾಡಲಿಕ್ಕೆಲ್ಲ ಬೇಗ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ. ಸೊ ಇದಿಷ್ಟು ನನ್ನ ಫ್ರಿಜ್ ಆರ್ಗನೈಸ್ ವೀಡಿಯೋ ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.